ನಮಸ್ಕಾರ ಗೆಳೆಯರೆ ಸದ್ಯಕ್ಕೆ ದರ್ಶನ್ ಅಭಿಮಾನಿಗಳ ಚಿತ್ರ ಕಾಟೇರ ಚಿತ್ರದತ್ತ ಇದೆ ಕಳೆದ ಬಾರಿ ರಾಬರ್ಟ್ ಮೂಲಕ ದರ್ಶನ್ ಅವರಿಗೆ ಇಟ್ಟು ತಂದ ನಿರ್ದೇಶಕ ತರುಣ್ ಸುಧೀರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ಟಿ ಹೇಳುತ್ತಿದ್ದು ಇದು ಈ ಜೋಡಿಯ ಎರಡನೇ ಚಿತ್ರವಾಗಿದೆ ಇನ್ನು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಫೆಬ್ರವರಿ ಹದಿನಾರರಂದು ಕಾಟೇರ ಚಿತ್ರದ ಫಸ್ಟ್ ಲುಕ್ ಹಾಗೂ ಟೈಟಲ್ ಲಾಂಚ್ ಆಗಿತ್ತು ಮೊದಲೇ ಹರಿದಾಡಿದ ಮಾಹಿತಿಯಂತೆ ಚಿತ್ರಕ್ಕೆ ಕಾಟೇರ ಎಂಬ ಶೀರ್ಷಿಕೆಯನ್ನು ಇಡಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಡೆದಂತಹ ಸಹಜ ಘಟನೆಯ ಆಧಾರಿತ ಚಿತ್ರವಿದು ಎಂದು ಚಿತ್ರ ತಿಳಿಸಿದೆ ಚಿತ್ರದ ಮೋಷನ್ ಪೋಸ್ಟರ್ ಅನ್ನು ಸಹ ಅದೇ ದಿನ ರಾಕ್ ಲೈನ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳಿಸಿದ್ದು ಮೋಷನ್ ಪೋಸ್ಟರ್ ವಿನ್ಯಾಸ ಹಾಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿದ ದರ್ಶನ್ ಅವರ ಅಭಿಮಾನಿಗಳು ಪಿದಾ ಆಗಿದ್ದಾರೆ ಹಲವಾರು ದಿನಗಳಿಂದ ನಮ್ಮ ಮೆಚ್ಚಿನ ನಟನ ಚಿತ್ರಗಳಿಗೆ ಕ್ವಾಲಿಟಿ ಪೋಸ್ಟರ್ ಹಾಗೂ ಟೀಸರ್ ಗಳು ಬಿಡುಗಡೆಯಾಗುತ್ತಿಲ್ಲ ಎಂಬ ದರ್ಶನ್ ಅಭಿಮಾನಿಗಳ ಬೇಸರವನ್ನು ಈ ಮೋಷನ್ ಪೋಸ್ಟರ್ ಅಳಿಸಿ ಹಾಕಿತ್ತು ಹೀಗೆ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡ ಕಾಟೇರ ಚಿತ್ರದ ಮೋಷನ್ ಪೋಸ್ಟರ್ ನಾಲ್ಕು ದಿನಗಳಲ್ಲಿ ಒಂದು ಮಿಲಿಯನ್ ವೀಕ್ಷಣೆಯನ್ನು ದಾಟಿ ಹೀಗಾಗಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಟ್ವಿಟರ್ ಖಾತೆಯಲ್ಲಿ ಅಧಿಕೃತವಾಗಿ ಟ್ವೀಟ್ ಮಾಡಿದ್ದು ಅತ್ಯದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಸಂತೋಷ ವ್ಯಕ್ತಪಡಿಸಿದ್ದಾರೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಧನ್ಯವಾದಗಳು